ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೌರ್ಮೆಂಟ್ ಜಾಬ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತು ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಲ್ಲಿ ಅಂದರೆ ಸೆಬಿಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ವಿವರವಾದ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೇವೆ. ಬನ್ನಿ ಈ ಸೆಬಿ ವೆಬ್ಸೈಟ್ಗೆ ಹೋಗಿಬಿಟ್ಟು ನಾವು ಕರಿಯರ್ಸಲ್ಲಿ ನೋಡೋಣ ಯಾವ ರೀತಿಯಾದಂಥ ಮಾಹಿತಿಗಳು ಲಭ್ಯವಾಗಿವೆ ಅಂತ. ತಾವಿಲ್ಲಿ ನೋಡ್ಬೋದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಂಡ್ ಪಾಲಿಸಿ ಅನಾಲಿಸಿಸ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ಅಪ್ಲಿಕೇಶನ್ ಅನ್ನು ಆಹ್ವಾನ ಮಾಡಿದ್ದು. ಆ ಒಂದು ಅಪ್ಲಿಕೇಶನ್ ಹಾಕುವ ರೀತಿ, ಎಲಿಜಿಬಿಲಿಟಿ ಮತ್ತೆ ಲಾಸ್ಟ್ ಡೇಟ್ ಯಾವ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಮೊದಲನೇದಾಗಿ ಎಲಿಜಿಬಿಲಿಟಿಯಲ್ಲಿ ವಿದ್ಯಾರ್ಹತೆಯನ್ನು ನೋಡೋಣ. ನೋಡಿ, ಫುಲ್ ಟೈಮ್ ಪಿ ಎಚ್ ಡಿಯಲ್ಲಿ ಅಟ್ಲೀಸ್ಟ್ 2 ವರ್ಷ ನೀವು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ಮತ್ತೆ ನಿಮ್ಮ ಒಂದು ಪಿ ಎಚ್ ಡಿಯಲ್ಲಿ ಥಿಸಿಸ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಎಕನಾಮಿಕ್ಸ್ ರಿಲೇಟೆಡ್ ಆಗಿರಬೇಕು. 60% ಮಾರ್ಕ್ಸ್ ಅನ್ನ ತಾವು ಪಿ ಜಿಯಲ್ಲಿ ಪಡೆದಿರಬೇಕಾಗುತ್ತೆ. ಅದಾದ್ಮೇಲೆ ಏಜ್ ಲಿಮಿಟ್, ಇಲ್ಲಿ ನೋಡಿ ಏಜ್ ಮ್ಯಾಕ್ಸಿಮಮ್ 35 ವರ್ಷ ಅಂತ ಕೇಳಿದ್ದಾರೆ. ಮತ್ತೆ ಕ್ಯಾಂಡಿಡೇಟ್ ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ತಮಗೆ ಸ್ಟ್ಯಾಟಿಸ್ಟಿಕ್ಸ್ ಇದರಲ್ಲಿ ನಾಲೆಜ್ ಇರಬೇಕು ಅನ್ನೋದು ಒಂದು ಮ್ಯಾಂಡೇಟರಿ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಆರ್ ಅಥವಾ ಪೈಥಾನ್ ನಿಮಗೆ ಗೊತ್ತಿರಬೇಕು. ಸೆಲೆಕ್ಷನ್ ಪ್ರೊಸೆಸ್, ಇದಕ್ಕೆ ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕೋದಂದ್ರೆ, ನೀವು ಈ ಒಂದು ಅಪ್ಲಿಕೇಶನ್ ಹಾರ್ಡ್ ಕಾಪಿ ಏನಿದೆಯಲ್ಲ ಅದನ್ನ ನಿಮ್ಮ ಡಿಪಾರ್ಟ್ಮೆಂಟ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ನೀವೆಲ್ಲಿ ಪಿ ಎಚ್ ಡಿ ಮಾಡ್ತಿದ್ರ ಆ ಒಂದು ಇನ್ಸ್ಟಿಟ್ಯೂಟ್ ಅಥವಾ ಯೂನಿವರ್ಸಿಟಿಯಿಂದ ಇಲ್ಲಿ ಕಳಿಸ್ಬೇಕಾಗತ್ತೆ. ಈ ಒಂದು ಕಳಿಸಿದಂತ ಅಪ್ಲಿಕೇಶನ್ ನೋಡ್ಕೊಂಡ್ಬಿಟ್ಟು ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಲಾಗತ್ತೆ. ಶಾರ್ಟ್ ಲಿಸ್ಟ್ ಆದ ಮೇಲೆ ಇಂಟರ್ವ್ಯೂ ಮಾಡಿಬಿಟ್ಟು ನಿಮ್ಮನ್ನ ಇಂಟರ್ನ್ಶಿಪ್ ಅಲ್ಲಿ ತೆಗೆದುಕೊಳ್ತಾರೆ. ಹಾಗೆ ಇದಕ್ಕೆ ಡ್ಯುರೇಷನ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ರಿಕ್ರೂಟೆಡ್ ಪರ್ಸನ್ 12 ತಿಂಗಳು, ಇದು ಡಿಪೆಂಡಿಂಗ್ ಅಮೌಂಟ್ ಸೆಬಿ ರಿಕ್ರೂಟ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಅಂದರೆ 12 ತಿಂಗಳ ಕಾಲ ಇಂಟರ್ನ್ಶಿಪ್ ಅನ್ನ ನೀವು ಮಾಡಬೇಕಾಗುತ್ತೆ. ಮತ್ತೆ ಫೆಸಿಲಿಟೀಸ್ ನಿಮಗೆ ಬಂದ್ಬಿಟ್ಟು ಈ ರೀತಿಯಾಗಿದೆ. ಸ್ಯಾಲರಿ ಅಂತ ಇಲ್ಲಿ ಸ್ಟೈಪಂಡ್ ಅಂತ ನಿಮಗೆ ನೀಡಲಾಗುತ್ತೆ. ಇಂಟರ್ನ್ಶಿಪ್ ಅಲ್ಲಿ ಸ್ಟೈಪಂಡ್ ಈಕ್ವಲ್ ಟು 35,000 ಪ್ರತಿ ತಿಂಗಳಿಗಿರುತ್ತೆ. ಮತ್ತೆ ಅನ್ಫರ್ನಿಶ್ಡ್ ಶೇರ್ಡ್ ಅಕಮಿಡೇಷನ್ ಕೊಡ್ತಾರೆ ಫಾರ್ ಇಂಟರ್ನ್ಸ್ ಫ್ರಮ್ ಔಟ್ಸೈಡ್ ಮುಂಬೈ ಅಥವಾ ಮುಂಬೈ ಇತ್ತಪ್ಪ ಅಂದ್ರೆ ಔಟ್ಸೈಡ್ ಮುಂಬೈ. ಓಕೆ, ಮತ್ತೆ ಲಂಚ್ ಅಥವಾ ರಿಫ್ರೆಶ್ಮೆಂಟ್ ನಿಮಗೆ ಕೊಡಲಾಗುತ್ತೆ, ಅಂದ್ರೆ ಫುಡ್ ಕೊಡಲಾಗುತ್ತೆ. ಅನ್ಫರ್ನಿಶ್ಡ್ ಶೇರ್ಡ್ ಅಕಮಿಡೇಷನ್ ಇರುತ್ತೆ. ಮತ್ತೆ 35,000 ಪ್ರತಿ ತಿಂಗಳಿಗೆ ನಿಮಗೆ ಸ್ಟೈಪಂಡ್ ಅಂತ ಇಲ್ಲಿ ನೀಡಲಾಗುತ್ತೆ. ಇನ್ನು ಇದಕ್ಕೆ ಅಪ್ಲಿಕೇಶನ್ ಹಾಕುವ ವಿಧಾನ ಹಾಗೂ ಅದರ ಅಡ್ರೆಸ್ ಈ ರೀತಿಯಾಗಿದೆ. ನೀವು ಹಾರ್ಡ್ ಕಾಪಿ ಅಪ್ಲಿಕೇಶನ್ ಅನ್ನ ತಗೊಂಡ್ಬಿಟ್ಟು ಎಲ್ಲ ಕೇಳಿರ್ತಕ್ಕಂಥ ಇನ್ಫಾರ್ಮೇಶನ್ ಹಾಕಿ ನಿಮ್ಮ ಯೂನಿವರ್ಸಿಟಿ ಥ್ರೂ ನೀವೇನಲ್ಲಿ ಓದ್ತಾ ಇರ್ತಾರಲ್ಲ, ಪರ್ಸು ಮಾಡ್ತಾ ಇರ್ತಾರಲ್ಲ ಪಿ ಎಚ್ ಡಿ, ಆ ಯೂನಿವರ್ಸಿಟಿ ಥ್ರೂ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಕಾಗತ್ತೆ. ಯಾವುದಪ್ಪ ಅಂತಂದರೆ ಚೀಫ್ ಜನರಲ್ ಮ್ಯಾನೇಜರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಂಡ್ ಪಾಲಿಸಿ ಅನಾಲಿಸಿಸ್, ಸೆಬಿ ಭವನ್, C4AG ಬ್ಲಾಕ್, ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್, ಬಾಂದ್ರಾ, ಈಸ್ಟ್ ಮುಂಬೈ, ಮಹಾರಾಷ್ಟ್ರ, ಇಂಡಿಯಾ 4000051. ಮತ್ತೆ ಸ್ಕ್ಯಾನ್ಡ್ ಸಾಫ್ಟ್ ಕಾಪಿ, ಅದನ್ನು ತಾವು ಈ ಒಂದು ಕೊಟ್ಟಿರತಕ್ಕಂಥ ಇಮೇಲ್ ಐ ಡಿ ಇದಕ್ಕೆ ಕಳಿಸ್ಬೇಕಾಗುತ್ತೆ. ಇಲ್ಲಿ ಇದೆ ನೋಡಿ, prabhakar@sebi.gov.in. ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು June 10, 2020 ಆಗಿದೆ. ಮತ್ತೆ ಇವಾಗೆಲ್ಲ ತಾವು ಕೇಳ್ತಾ ಇರಬೇಕು ಡೇಟಾ ಪ್ರೈವೇಸಿ, ಡೇಟಾ ಈಸ್ ಮೋರ್ ವ್ಯಾಲ್ಯೂಯಬಲ್ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಇಲ್ಲೊಂದು ಕ್ಲಾಸ್ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಏನು ಕಾನ್ಫಿಡೆನ್ಷಿಯಲ್ ಇಂಟರ್ನಲ್ ಡೇಟಾ ಶೇರ್ ಮಾಡ್ತಾರೆ ಅದು ಪ್ರಾಪರ್ಟಿ, ಸೆಬಿ ಪ್ರಾಪರ್ಟಿ ಆಗಿರುತ್ತೆ, ನೀವು ಯಾರ ಹತ್ರನೂ ಶೇರ್ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ನೋ ರೈಟ್ ಆಫ್ ಅಪಾಯಿಂಟ್ಮೆಂಟ್ ಅಂತಂದರೆ ಇಂಟರ್ನಲ್ ಇಂಟರ್ನ್ಸ್ ಏನಿರ್ತಾರೆ ಅಲ್ಲಿ ಜಾಯ್ನ್ ಆದಮೇಲೆ ನಿಮಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಕ್ಲೇಮ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ರೈಟ್ಸು ಇರೋದಿಲ್ಲ ಅಂತ ಹೇಳಿದ್ದಾರೆ. ಇದಿಷ್ಟು ಸೆಬಿಗೆ ಸಂಬಂಧಪಟ್ಟಂಥ ಒಂದು ರಿಕ್ರೂಟ್ಮೆಂಟ್ ಮಾಹಿತಿ. ಇದು ಬಂದ್ಬಿಟ್ಟು ಬರೀ ಇಂಟರ್ನ್ಶಿಪ್ ಪ್ರೋಗ್ರಾಮು, 12 ತಿಂಗಳಿಗೆ ಕಾಲ, ಇದೊಂದು ಪರ್ಮನೆಂಟ್ ಜಾಬ್ ಅಲ್ಲ. ತಾವು ಅಪ್ಲೈ ಮಾಡೋಕ್ಕಿಂತ ಮೊದಲು ಚೆನ್ನಾಗಿ ಓದ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸು ಯಾರು ಫ್ಯಾಮಿಲಿಯಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ರೆ ಅದು ಫೈನಾನ್ಸಲ್ಲಿ ಅವರಿಗೆ ಇದನ್ನು ತಾವು ಫಾರ್ವರ್ಡ್ ಮಾಡಬಹುದು. ಥ್ಯಾಂಕ್ ಯು.